ಕಳೆದ ಎರಡು ದಿನಗಳಿಂದ ಜಿಟಿ ಜಿಟಿ ಮಳೆ ಬೀಳುತ್ತಿರುವ ಹಿನ್ನೆಲೆ ಹನೂರು ತಾಲೂಕಿನ ಪಳನಿಮೇಡು ಶಾಲೆಯ ಮೇಲ್ಛಾವಣಿ ದುರಸ್ತಿಗೊಂಡಿರುವುದರಿಂದ ಮಳೆಯ ನೀರು ಶಾಲೆಯ ಒಳಗೆ ಬೀಳುತ್ತಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಠ ಪ್ರವಚನಕ್ಕೆ ತೀವ್ರ ತೊಂದರೆಯಾಗಿದೆ. ತಾಲೂಕಿನ ರಾಮಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಳನಿಮೇಡು ಗ್ರಾಮದಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 130 ವಿದ್ಯಾರ್ಥಿಗಳಿಗೆ ಕೇವಲ 5 ಕೊಠಡಿಗಳಿವೆ. ಇದರಲ್ಲಿ ಎರಡು ಮಂಗಳೂರು ಹಂಚಿನ ಕಟ್ಟಡಗಳು ತೀವ್ರ ಶಿಥಿಲಗೊಂಡಿವೆ. ಇದಲ್ಲದೆ ಕೋತಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಮೇಲ್ಛಾವಣಿ ಹದಗೆಟ್ಟಿದೆ. ಇನ್ನು ಉಳಿದ 3 ಕೊಠಡಿಗಳು RCC ಕಟ್ಟಡಗಳಾಗಿದ್ದರೂ ಕಾಮಗಾರಿ ಅಪೂರ್ಣಗೊಂಡಿರುವುದರಿಂದ ಗೋಡೆಗಳು ಶಿಥಿಲಗೊಂಡಿವೆ. ಇದರಿಂದ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿದ್ದು ಶಿಕ್ಷಣ ಇಲಾಖೆ ಗಮನ ಹರಿಸಿ ಶೀಘ್ರ ದುರಸ್ತಿಗೊಳಿಸದಿರುವುದಕ್ಕೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ ಸರ್, ಇಲ್ಲಿ ಮಕ್ಕಳು ಇದೇನೆ ನೋಡಿ, ಟೀಚರೇ ಪಾಪ ಎಲ್ಲ ನೀರು ಮಳೆ ನೀರು ಸುರಿದು ಎಲ್ಲ ಇವಾಗ ವರ್ಷ ಇದ್ದಾರೆ. ಟೀಚರ್ ಕೆಲಸ ಮಾಡೋದು ಬಿಟ್ಟು ಮನೆ ವರ್ಷ ಕೆಲಸ ಮಾಡಿದ್ದಾರೆ. ಇವರು ಯಾರು ಇದಕ್ಕೆ ನಾವು ಹೆಸರಿ ಎಲ್ಲ ಕೊಟ್ಟಿದ್ದೀವಿ, ಯಾರು ಬಂದು ನೋಡಿಲ್ಲ ಮಾಡಿಲ್ಲ. ಇವಾಗ ಇದು ಎಲ್ಲ ಇದೇ ಥರ ನಮ್ಮ ಮಕ್ಳುಗಳು ನೋಡು, ಪಳ್ಳಿಮಡಿ ಸ್ಕೂಲಲ್ಲಿ ಎಷ್ಟೊಂದು ಮಕ್ಳು ಇದ್ದಾರೆ, ಎಲ್ಲ ಸೋರುತ್ತೆ, ಎಲ್ಲ ಬಿದ್ದೋಗುತ್ತೆ. ಈ ಮಳೆ ಕಾಲದಲ್ಲಿ ಮಕ್ಕಳನ್ನ ನಾವು ಇಲ್ಲಿ ಯಾವ ಮಕ್ಕಳನ್ನ ಎಲ್ಲಿ ಓದಿಸೋದು, ಎಲ್ಲಿ ಕುಂಡ್ರಿಸ್ತಾ ಇದ್ದಾರೆ, ಎಲ್ಲಿ ಏನು ಮಾಡೋದು ನೋಡಿ. ಟೀಚರು ಇವಾಗ ಟೀಚರ್ ಆಗಿರೋರು ಬಿಟ್ಬಿಟ್ಟು ಇವಾಗ ಸ್ಕೂಲ್ ಒರೆಸ್ತಾ ಇದ್ದಾರೆ. ಅವರು ಟೀಚರ್ ಕೆಲಸ ಬಿಟ್ಬಿಟ್ಟು ಇವಾಗ ನೆಲ ಒರೆಸೋ ಕೆಲಸ ಮಾಡಬೇಕಾಗಿದೆ. ಏನು ನಮ್ಮ ಪರಿಸ್ಥಿತಿ? ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಸರಿ, ದಯವಿಟ್ಟು ಬಂದು ಇದನ್ನು ನೋಡಿ ಸರಿಪಡಿಸ್ಕೊಡಿ. ಇಲ್ಲಾದ್ರೆ ನಮ್ಮ ಮಕ್ಕಳು ಕರ್ಕೊಂಡು ರೋಡಲ್ಲಿ ಧರಣಿ ಕೂಳ್ತೀವಿ. ಇದು ನಿಜ. ನಾವು ಎಷ್ಟೋ ಸರಿ ಇದಕ್ಕೆ ಹಾಕಿದ್ದೀವಿ, ಯಾರೂ ಬಂದು ಇದನ್ನು ನೋಡಿಲ್ಲ, ಗಮನಿಸಲಿಲ್ಲ. ದಯವಿಟ್ಟು ಯಾರಾದರೂ ಸರಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀವೇ ಇದನ್ನು ಸರಿಪಡಿಸಬೇಕು. ಇಲ್ಲಾಂದರೆ ಮಕ್ಕಳನ್ನ ನಾವು ಇಲ್ಲಿ ರಾಮಪುರದ ಬೀದಿಲಿ ಧರಣಿ ಕೂಳ್ತೀವಿ. ನಮ್ಮ ನಮ್ಮ ಪಳ್ಳಿಮೇಡಲ್ಲ, ಅದು ರಾಮಪುರದಲ್ಲಿ ಮುಖ್ಯವಾಗಿ ರಾಮಪುರದ ಪಂಚಾಯತಿ ಮುಂದೆನೆ ಇದಕ್ಕೆ ಧರಣಿ ಕೂಳ್ತೀವಿ. ಇದಕ್ಕೆ ಜವಾಬ್ದಾರರು ನಾವು, ಎಲ್ಲರಿಗೂ ಹೇಳಿದ್ದೀವಿ, ಆದರೆ ಯಾರೂ ಬಂದಿಲ್ಲ. ಟಾಯ್ಲೆಟ್ ಆದರೂ ಸರಿ, ಇಲ್ಲಿ ನೀರಿನ ವ್ಯವಸ್ಥೆನೂ ಸರಿ, ಏನೂ ಇಲ್ಲ ಈ ಸ್ಕೂಲಲ್ಲಿ. ಈ ನಮ್ಮ ಸ್ಕೂಲ್ ಅಂದರೆ ಯಾಕೋ ನಮ್ಮ ಬಡ ಮಕ್ಳು ಇರೋದ್ರಿಂದ ಏನೋ ಬಂದು ಯಾರು ನೋಡಲ್ಲ. ದಯವಿಟ್ಟು ಇದನ್ನು ಗಮನಿಸಿ ಬಂದು ಮಾಡಬೇಕು ಅಂತ ನಾವು ಈ ವಿಡಿಯೋ ಕಳಿಸ್ತಾ ಇದ್ದೀವಿ. ನಮಸ್ತೆ. பேசுறீங்களாடா யாருன்னு சொ ஏய்.